ನಮಸ್ಕಾರ ನಾನು ಅವರೆ ಕಾಳಿನಿಂದ ಉಪ್ಪಾರ ಅಂತ ಮಾಡ್ಕೊಂಡು ಬಂದಿದ್ದೀನಿ ಬಹಳ ರುಚಿಯಾಗಿರುತ್ತೆ ಒಂದ್ಸರಿ ಈ ಉಪ್ಪಾರಿನ ರುಚಿ ನೋಡಿದರೆ ಮತ್ತೆ ಮತ್ತೆ ತಿನ್ನಬೇಕು ಅನ್ಸಲಿ ಇದು ಮುದ್ದೆಗೆ ಹೇಳಿ ಮಾಡಿಸಿರುವಂಥ ಅಡುಗೆ ಅನ್ನಕ್ಕೆ ಸಹಿತ ಕರ್ಸ್ಕೊಂಡು ಊಟ ಮಾಡ್ಬೋದು ಹಾಗೆ ಈ ಉಪ್ಪಾರನ್ನು ಒಂದು ವಾರದವರೆಗೂ ಫ್ರಿಜ್ಜಲ್ಲಿ ಇಟ್ಕೊಂಡು ಉಪಯೋಗಿಸ್ಬೋದು ಬನ್ನಿ ಈಗ ಇದ್ರ ವೀಡಿಯೋನ ನೋಡ್ತಾ ಹೋಗೋಣ ನಾನಿಲ್ಲಿ ಒಂದು ಬಾಕ್ಸಲ್ಲಿ ಅವರೆಕಾಳನ್ನು ಬಿಡಿಸಿಟ್ಕೊಂಡಿದ್ದೀನಿ ನಾನು ಒಂದು ಬೌಲ್ ಆಗಷ್ಟು ಅವರೇ ಕಾಳನ್ನು ಬಟ್ಟಲಿಗೆ ಹಾಕಿದ್ದೀನಿ ಈಗ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ತಿಕ್ಕಿ ತಿಕ್ಕಿ ತೊಳೆಯೋಣ ಈಗ ಈ ನೀರನ್ನು ಬೇರೆ ಪಾತ್ರೆಗೆ ಬಗ್ಸೋಣ ಈಗ ಅವರೇ ಕಾಳಿನ ರುಚಿಗೆ ಕಾಲು ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಹಾಗೆ ನಾಲ್ಕು ಹಸಿಮೆಣಸನ್ನು ಹಾಕಿದ್ದೀನಿ ಎರಡು ಲೋಟದಷ್ಟು ನೀರು ಹಾಕೋಣ ಒಂದು ಪ್ಲೇಟ್ ಮುಚ್ಚಿ ಬೇಯೋಕ್ಕೆ ಬಿಡೋಣ ಈಗ ಮುಚ್ಚಿದ ಪ್ಲೇಟ್ ತೆಗಿಯೋಣ ಅವರೆಕಾಳು ಬೆಂದಿಲ್ಲ ನೀರು ಸ್ವಲ್ಪ ಬತ್ತಿದೆ ಪುನಃ ಎರಡು ಲೋಟದಷ್ಟು ನೀರು ಹಾಕೋಣ ಪ್ಲೇಟ್ ಮುಚ್ಚಿ ಬೇಯೋಕೆ ಇಟ್ಟೋಣ ಅವರೆಕಾಳು ಬೆಂದಿದೆ ಬಣ್ಣದಲ್ಲಿ ಬದಲಾಗಿದೆ ಹಾಗೆ ಮುಟ್ಟಿದರೆ ಇಷ್ಟು ಮೆತ್ತದ ತುಂಬ ಕರಗೋಗಬಾರ್ದು ಈಗ ಬೆಂದ ಅವರೆಕಾಳನ್ನು ಬಸಿ ಹಾಕೋಣ ಅವರೆಕಾಳು ಬಸಿ ಹಾಕಾಯ್ತು ಉಪ್ಪು ಅರಿಗೆ ಮಸಾಲೆ ರೆಡಿ ಮಾಡೋಣ ಒಂದು ಮುಷ್ಟಿ ಕೊತ್ತಂಬರಿ ಸೊಪ್ಪು ಹತ್ತು ಬೆಳ್ಳುಳ್ಳಿ ಹೆಸಳು ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಒಂದು ಸ್ಪೂನು ಜೀರಿಗೆ ಹಾಗೆ ರುಚಿಗಾಗಷ್ಟು ಉಪ್ಪನ್ನು ತಗೊಂಡಿದ್ದೀನಿ ಬೆಂದಿರುವ ಅವರೆಕಾಳು ಎರಡು ಸ್ಪೂನು ಹಾಗೆ ಹಸಿ ಮೆಣಸನ್ನು ತಗೊಳ್ಳೋಣ ಬೆಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕಿ ನೈಯಸ್ಸಾಗಿ ರುಬ್ಬೋಣ ಮಸಾಲೆ ರೆಡಿ ಆಯಿತು ಬೆಂದಿರುವ ಅವರೆಕಾಳು ರುಬ್ಬಿರುವ ಮಸಾಲೆ ಅವರೆಕಾಳನ್ನು ಬೇಯಿಸಿ ಬಸ್ತಿರುವ ತಿಳಿ ಅಥವಾ ಕಟು ಅಂತಾರೆ ತಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಕಡೆ ಹಣ್ಣಿದೆ ಒಂದು ತಟ್ಟೆಯಲ್ಲಿ ರಾಗಿ ಮುತ್ತೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಂಚ್ಕೊಳ್ಳೋಕ್ಕೆ ಈರುಳ್ಳಿ ಇದೆ ಹಾಗೆ ಎರಡು ಸ್ಪೂನಷ್ಟು ಬೆಂದಿರುವ ಅವರೇ ಕಾಳನ್ನು ಸೈಡಿಗೆ ಹಾಕೊಳ್ಳೋಣ ಒಂದು ಬೌಲ್ ಇಟ್ಕೊಂಡಿದ್ದೀನಿ ಅದಕ್ಕೆ ರುಬ್ಬಿರುವ ಮಸಾಲೆ ಹಾಕೋಣ ಅದ್ರ ಜೊತೆಗೆ ಎರಡು ಸ್ಪೂನಷ್ಟು ಕಟ್ಟು ಹಾಕೋಣ ಹಾಗೆ ಸ್ಪೂನಲ್ಲಿ ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಖಾರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಮಸಾಲೆ ಜಾಸ್ತಿ ತಗೊಂಡ್ರೆ ಸರಿ ಈಗ ಲಿಂಬೆಹಣ್ಣಿನ ರಸವನ್ನು ಹಾಕೋಣ ಪುನಃ ಸರಿ ಮಿಕ್ಸ್ ಮಾಡೋಣ ಉಪ್ಪಾರು ರೆಡಿಯಾಯಿತು ಮುದ್ದೆ ಮೇಲೆ ತುಪ್ಪ ಹಾಕಿಬಿಟ್ರೆ ತುಂಬ ಟೇಸ್ಟು ತಿನ್ನಬೇಕಾದ್ರೆ ಈಗ ಮುದ್ದೆನ ಪೀಸ್ ಮಾಡಿ ಈ ಉಪ್ಪಾರೊಳಗೆ ಹದ್ಕೊಂಡು ತಿನ್ನೋದು ಈ ಉಪ್ಪಾರು ಮಾಡಬೇಕಾದ್ರೆ ಸ್ವಲ್ಪ ಮಸಾಲೆ ಜಾಸ್ತಿ ಹಾಕಿ ತಿಳಿನೋ ಜಾಸ್ತಿ ಹಾಕಿದರೆ ಅನ್ನ ಕಲಿಸ್ಕೊಂಡು ಊಟ ಮಾಡ್ಬೋದು ಬಹಳ ರುಚಿಯಾಗಿರುತ್ತೆ ಅವರೇ ಕಾಳು ಸೀಸನಲ್ಲಿ ಈ ಉಪ್ಪಾರು ಮಾಡಿಕೊಂಡು ಮುದ್ದೆ ತಿನ್ನಿ ನೀವು ಸಹ ಒಮ್ಮೆ ಟ್ರೈ ಮಾಡಿದ ರುಚಿಯನ್ನು ಸೇವಿರಿ ನಿಮಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು